ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂದ್ರೆ 40% ಕಮಿಷನ್ ವಿಚಾರ. ಈ ಕೇಸ್ ತನಿಖೆ ನಡೆಸುವಂತ ತಾಕತ್ತು ಯಾರಿಗೂ ಇಲ್ಲ ಅಂತ ಕಾಣಿಸುತ್ತೆ. ಆರೋಪ ಮಾಡಿದಂತ ಕೆಂಪಣ್ಣ ಮೇಲೆ ಸರ್ಕಾರದವರು ಮುಗಿ ಬಿಳ್ತಾ ಇದ್ದಾರೆ. ಕಾಂಗ್ರೆಸ್ ನವರು ಸೈಲೆಂಟ್ ಆಗಿದ್ದಾರೆ. ಇನ್ನೊಂದ ಕಡೆ ಜೆಡಿಎಸ್ ನವರು ಈ ಆಟದಲ್ಲಿ ನಾವಿಲ್ಲಪ್ಪ ಅಂತ ಹೇಳ್ಕೊಳ್ತಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಕೊಡದಿದ್ದರೆ ಗುತ್ತಿಗೆದಾರರ ಕೆಲಸನೇ ಆಗಲ್ಲ ಅಂತಿದ್ದಾರೆ. ನಿನ್ನೆ ಸಿದ್ದರಾಮಯ್ಯರನ್ನು ಕೆಂಪಣ್ಣ ಭೇಟಿ ಮಾಡಿದ್ರು. ಸಚಿವ ಮುನಿರತ್ನ ಹೆಸರನ್ನು ಪ್ರಸ್ತಾಪಿಸಿದ್ರು. ಈಗ ಕೆಂಪಣ್ಣರನ್ನೇ ಬಿಜೆಪಿ ಅವರು ಟಾರ್ಗೆಟ್ ಮಾಡಿ ಸಾಲು ಸಾಲು ಆಕ್ರೋಶ ಹೊರಹಾಕ್ತಿದ್ದಾರೆ. ನಾವು ಆವರೇಜ್ 40% ಕೊಟ್ಟಿದ್ದೆ, ಕೆಲವು ಕಡೆ ಕೆಲಸನೇ ಮಾಡಿದ್ರು ಸರ್. ಕೆಲವು ಎಂಎಲ್ಎಗಳು ಇದು ಮಾಡಕ್ಕೆ ಇದು ಲ್ಯಾಂಡ್ ಅರ್ವಿದ್ವಿ ತಾಂಡ್ ಒಂದು ಪೈಸಾ ಕೆಲಸ ಮಾಡಿಲ್ಲ. ಯಾವ ರೀತಿ ಆಗಿದೆ ಅನ್ನುವಂಥದ್ದು ಸಾಕ್ಷಿ ಆಧಾರಗಳು ಇರಬೇಕು. ಸುಮ್ಮನೆ ಪದೇ ಪದೇ ಇದನ್ನು ಹೇಳೋದ್ರಿಂದ ಏನೋ ಏನಂದ್ರೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿದೆ. ಕೋಲಾರ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಕಲೆಕ್ಟ್ ಮಾಡ್ಕೊಂಡ್ಕೊಡ್ದಿದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನ್ ಸಸ್ಪೆಂಡ್ ಮಾಡ್ತೀನಿ ಅಂತ. ಇದನ್ನು ಹೀಗೆ ಬಿಟ್ಟರೆ ರಾಜ್ಯದ ಜನತೆಗೆ ಒಂದು ತಪ್ಪು ಸಂದೇಶ ಹೋಗುತ್ತೆ, ಅದು ಹೋಗಬಾರ್ದು. ಅದಕ್ಕೋಸ್ಕರ ಸುಮಾರು 50 ಕೋಟಿಗಳ ಒಂದು ಮಾನ ನಷ್ಟ ಮೊಕದ್ದಮೇನ ಪ್ರತಿಯೊಬ್ಬರು ಎಲ್ರಿಗೂ ಸೇರಿ 50 ಕೋಟಿ ಹಾಕ್ತೀನಿ ಎಲ್ಲರ ಮೇಲೂ. ಎಲ್ಲ ಪ್ರಪಂಚನೇ ಪೂರ್ತಿ ಕಟ್ಟಿದೆ, ಬಟ್ ನಂಬರ್ 1 2 ಅಂತ ಯಾರಿಗೂ ರ್ಯಾಂಕ್ ಕೊಡಕ. ದೇರ್ ಆರ್ ಕರಪ್ಷನ್ ಪೀಪಲ್, ಮಿನಿಸ್ಟ್ರು ಕರಪ್ಟ್ ಇದ್ದಾರೆ, ಎಮ್ ಎಲ್ ಎಗಳು ಕರಪ್ಟ್ ಇದ್ದಾರೆ. ಲೋಕಾಯುಕ್ತಕ್ಕಾದ್ರೂ ಅವ್ರು ದೂರು ಕೊಡ್ಬೋದು. ನಿರ್ದಿಷ್ಟವಾದ ಪ್ರಕರಣಗಳಿದ್ರೆ ನಮ್ಮ ಆಫೀಸಿಗೆ ಬಂದು ಕೊಟ್ಟರು, ವಿದಿನ್ ನೋ ಟೈಮ್ ನಾನು ಎನ್ಕ್ವೈರಿಗೆ ಆದೇಶ ಮಾಡ್ತೇನೆ. ನಿಜವಾಗಿ ಗುತ್ತಿಗೆದಾರರ ರಕ್ಷಣೆ ಮಾಡುವಂಥದ್ದಿದ್ರೆ ಲೆಟ್ ಇಮ್ ಕಮ್, ಹಿರಿಯರ ಅದರ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. 40% ಭ್ರಷ್ಟಾಚಾರ ನಡೀತಾ ಇದೆ ಈ ದೇಶ ಕರ್ನಾಟಕದಲ್ಲಿ, ಅದನ್ನು ಕಡಿಮೆ ಮಾಡಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡಿದ್ವಿ. ಅವರು ಕೂಡ ಕೆಲವು ಅಶ್ಯೂರೆನ್ಸ್ ಕೊಟ್ಟಿದ್ರು. ಯಾರು ಏನು ಬೇಕೋ ಮಾತಾಡೋದು, ಹೇಗೆ ಬೇಕೋ ಮಾತಾಡೋದು, 40%, 30%, 60% ಅಂತ ಹಿಂಗೆಲ್ಲ ಮಾತಾಡೋದಕ್ಕೆ ನಮಗೆ ಬಹಳ ಬೇಜಾರಾಗಿದೆ. ಸರ್ಕಾರದ ವತಿಯಿಂದ ನಾವು ಇದನ್ನು ಖಂಡಿಸ್ತೀವಿ. ಮಾಧ್ಯಮಗಳ ಮುಂದೆ ಕಿಡಿಕಾರ್ತಿದ್ದಾರಷ್ಟೇ. ಆದ್ರೆ ಮುನಿರತ್ನ ಪ್ರಕರಣ ಇಲ್ಲಿಗೆ ಮುಗಿಸಿ ಅಂತ ಗುತ್ತಿಗೆದಾರರಿಗೆ ಫೋನ್ ಮಾಡಿದ್ರು. ಸಾಕ್ಷಿ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಅವರು ಅಕ್ಯೂಸ್ಡ್ ಸ್ಥಾನದಲ್ಲಿ ಇದ್ದಾರೆ ಅಲ್ವಾ, ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ. ಇವತ್ತವರೆಗೂ ನನ್ನಾಗ್ಲಿ ಸಿದ್ದರಾಮಯ್ಯನವರೇನು ಭೇಟಿ ಮಾಡಿಲ್ಲ. ನಿನ್ನೆ ಅಪೋಸಿಷನ್ ಲೀಡರ್ ಅಂತ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಮುನಿರತ್ನ ಅವರಿಗೆ ಮತ್ತು ಚೀಫ್ ಮಿನಿಸ್ಟರ್ಗೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ 6:30 ವ್ಯಾಟ್ಸಪ್ ಕಾಲ್ ಮೂಲಕ ಕೆಲವು ಪ್ರಮುಖವಾದ ಗುತ್ತಿಗೆದಾರರ ಹತ್ರ ಇವರು ಮಾತಾಡಿದ್ದಾರೆ ಮುನಿರತ್ನಂ ಅವರು. ಈ ಮಧ್ಯೆ ಕುಮಾರಸ್ವಾಮಿ, ನನ್ನ ಕಚೇರಿಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ, ಆಗಿದ್ರೆ ದಾಖಲೆ ಕೊಡಿ, ರಾಜಕೀಯ ನಿವೃತ್ತಿ ಪಡಿತೀನಿ ಅಂದ್ರು. ನನ್ನ ಸರ್ಕಾರದಲ್ಲಿ ನನಗೆ ಬೇರೆ ಮಂತ್ರಿಗಳು ನನಗೆ ಗೊತ್ತಿಲ್ಲ, ಬೇರೆ ಮಂತ್ರಿಗಳು ಕೊಟ್ಟಿದ್ದು ನನಗೆ ಸಂಬಂಧ ಇಲ್ಲ. ನನಗೆ ಅವನಾದರೂ ಕೊಟ್ಟಿದ್ರೆ ಒಂದು ಆದೇಶ ನಾನು ಮಾಡಬೇಕಾದ್ರೆ ರಾಜಕೀಯದಲ್ಲಿ ನಿವೃತ್ತಿ ಒಂದು. ಒಟ್ಟಿನಲ್ಲಿ ಇವರ ಮೇಲೆ ಅವರು ಅವರ ಮೇಲೆ ಇವರು ಗೂಬೆ ಕುರಿಸ್ತಾವ್ರೆ ಹೊರತು ಜನರ ದುಡ್ಡನ್ನ ತಿಂದು ತೆಗೆದವರಿಗೆ ಶಿಕ್ಷೆ ಕೊಡಿಸೋಕೆ ಯಾರಿಗೂ ಮನಸ್ಸಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.